ಸರ್, ಎವಿಕ್ಟ್ ಆಗ್ತಿದ್ದೀರಾ ಅಂತ ಅನೌನ್ಸ್ಮೆಂಟ್ ಬಂದಾಗ ಇಡೀ ಮನೆ ನಿಮಗೋಸ್ಕರ ಹತ್ರು ಆ್ಯಕ್ಚುಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನಡ್ಕೊಂಡಂಥ ರೀತಿ ಅಂದರೆ ತುಂಬ ಸಟಲ್ ಆಗಿತ್ತು ನಿಮ್ಮ ರಿಯಾಕ್ಷನ್. ಎಲ್ಲೂ ಕೂಡ ನೀವು ಓವರ್ ಆಗಿ ರಿಯಾಕ್ಟ್ ಮಾಡಲಿಲ್ಲ, ತುಂಬ ಸಟಲ್ ಆಗಿ ಓಕೆ ಏನು ಬಂತು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಡ್ಕೊಂಡು ಹೋದ್ರಿ. ಬಟ್ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಅವಾಗ? ಐ ವಾಸ್ ಶಾಕ್ಡ್, ಅದೇ ಹೇಳಿದ್ನಲ್ಲ, ನಿಮ್ಗೆ ತುಂಬ ಶಾಕ್ ಆದ ಇದಂಗೆ. ಮತ್ತು ಇನ್ನೊಂದು ಏನು ಅಂದರೆ, ಆ ಮನೆಯವರೆಲ್ಲ ಹತ್ತು ನನ್ನ ಕಡೆ ಸ್ಟ್ಯಾಂಡ್ ತೊಗೊಂಡ್ರಲ್ಲ, ದೇರ್ ಐ ಗಾಟ್ ಸಮ್ ಕಾನ್ಫಿಡೆನ್ಸ್. ಏನು ಅಂದರೆ, ಎಸ್ ಐ ಹ್ಯಾವ್ ಡನ್ ಅ ರೈಟ್ ಥಿಂಗ್. ಮತ್ತು ಇನ್ನೊಂದು ಏನಂದರೆ, ನನ್ನ ಮಾತುಗಳನ್ನ ಅವರೇ ಕೊಟ್ಬಿಟ್ರು. ಸೊ ಅಲ್ಲಿ ನಾನು ಮಾತಾಡೋಂಥದ್ದು ಏನೂ ಇಲ್ಲ. ಬಿಗ್ ಬಾಸ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ರಂದ್ರೆ ಇದಕ್ಕೆ ಹೋಗಬೇಕು ಅಂದರೆ ಹೋಗ್ತೀವಿ, ಬನ್ನಿ ಅಂತೇಳಿದ್ರೆ ಬರ್ತೀವಿ. ಇವಾಗ ಅದನ್ನೇ ಹೇಳಿ, ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ನಮ್ಗೆ ಕೊಡ್ತೀನಿ ಅಂತೇಳಿದ್ರು, ಎಸ್ ನಾವು ಬರ್ತೀವಿ. ಅದನ್ನೇ ನಾವು ಪಾಸಿಟಿವ್ ಆಗಿ ನಾನು ಹೇಳ್ತಾ ಇರೋದು. ಏನಕ್ಕೆ ನಾನು ತಪ್ಪು ಮಾಡಿಲ್ಲ ನಂಗೆ ಗೊತ್ತು. ಇವಾಗ ಒಂದು ಸರಿ ತಪ್ಪನ್ನ ಜಡ್ಜ್ ಮಾಡೋವಂಥವನು ಎಲ್ಲನೂ ತೊಗೊಬೇಕಾಗುತ್ತೆ. ಮತ್ತು ಅಲ್ಲಿ ಆ ರಿಯಾಕ್ಷನ್ ವಾಸ್ ನನಗೂ ಶಾಕೆ. ಯಾವಾಗ ಇಡೀ ಕಂಟೆಸ್ಟೆಂಟ್ಗಳು ಅಳಗೆ ಸ್ಟಾರ್ಟ್ ಮಾಡಿದ್ರು, ಇವನ್ ಐ ವಾಸ್ ಶಾಕ್ಡ್. ನಾನು ಈ ಮಟ್ಟಿಗೆ ಪ್ರೀತಿ ಗಳಿಸಿದ್ದೀನಿ ಬರೀ 15 ದಿವಸದಲ್ಲಿ ಅಂತ ಅನಿಸ್ತು. ಸೊ ಎಲ್ಲ ಒಂದು ಕಡೆ ಖುಷಿಯಾಯಿತು ನನಗೆ, ಇನ್ನೊಂದು ಕಡೆ ಐ ವಾಸ್ ವೆರಿ ಹ್ಯಾಪಿ ಫಾರ್ ಮೈ ಡಿಸಿಷನ್ಸ್. ನಾನೊಂದು ರೈಟ್ ವೇಗ್ ನಿಂತಿದ್ದೆ. ಇವಾಗ ಅದಕ್ಕೋಸ್ಕರ ಹೋಗಬೇಕು ಅಂದರೆ ನನಗೇನು ಬೇಜಾರಿಲ್ಲ. ಇನ್ನು ಮಿಕ್ಕಿದ್ದು ಜನಗಳೇ ಡಿಸೈಡ್ ಮಾಡಲಿ ಅಂತಲೇ ನಾನು ಹೊರಗಡೆ ಬಂದಿದ್ದು. ಬಟ್ ಇವಾಗ ಜನಗಳು ಡಿಸೈಡ್ ಮಾಡ್ತಾ ಇದಾರಲ್ಲ, ಸೊ ಒಂದು ಒಳ್ಳೆ ರೀತಿಯಲ್ಲಿ ಪೋಟ್ರೆ ಆಗ್ತಿದೆ. ಆ್ಯಂಡ್ ಎಲ್ಲರೂ ಅದೇ ಥರ ನಂಗೆ ಬೆಂತಾಡ್ತಾ ಇದ್ದಾರೆ, ಇಲ್ಲ ನೀವು ಮಾಡಿದ ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡ್ರಿ, ಬಟ್ ನೆಕ್ಸ್ಟ್ ಟೈಮಿಂದ ನೀವು ನಿಮ್ಮ ಗೇಮ್ ಮಾಡಿ ಅಂತ ಅವರೇ ನಮ್ಗೆ ಒಂದು ತೀರ್ಮಾನ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ನಾನು ಹೋದಾಗ ಇಂಡಿವಿಜುವಲ್ ಆಗಿ ಆಡ್ತೀನಿ ನಾನು, ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ಆಲ್ಮೋಸ್ಟ್ ನೀವು 11 ವರ್ಷದ ಹಿಂದೆ ಅದನ್ನ ಇನ್ಫ್ಯಾಕ್ಟ್ ಜಗದೀಶ್ ಅವರಿಂದಲೇ ನಮಗೆ ಗೊತ್ತಾಗಿದೆ, ಅವ್ರು ಬೈಟಲ್ಲಿ ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಅಂದ್ರೆ ಸುದೀಪ್ ಅವ್ರನ್ನ ನೋಡಬೇಕು ಅಂತ ಹೋಗಿ ಅಲ್ಲಿ ನಿಂತ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ನೀವು ಕನಸು ಕಂಡು. ಆ್ಯಕ್ಚುಲಿ ಆಲ್ಮೋಸ್ಟ್ 14 ಇಯರ್ಸ್ ಪ್ಲಸ್ ಜರ್ನಿ ನಿಮ್ಮದು ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಅಥವಾ ಈ ಥರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಸೊ ಈ ಥರ ದೊಡ್ಡ ವೇದಿಕೆ ಸಿಕ್ಕಿ ನಿಮಗೆ ಅಂದರೆ ಗೆಲ್ಲಬೇಕು ಅಂತಲೇ ನಿಮಗೆ ಇತ್ತ, ಅಥವಾ ಅದ್ರ ಗೆಲ್ಲೋದ್ರ ಜೊತೆಗೆ ಏನೇನು ಆ್ಯಕ್ಚುಲಿ ಜನಗಳಿಂದ ಸಂಪಾದನೆ ಮಾಡಬೇಕು ಅನ್ನೋಂತಹ ಒಂದು ಆಶಯ ಇತ್ತು ನಿಮಗೆ ಅಂತ? ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಎಲ್ಲರಿಗೂ. ನಾನು ಹಲವಾರು ಇಂಟರ್ವ್ಯೂಲ್ ಅದನ್ನೇ ಹೇಳಿದ್ದು, ಕ್ರಿಕೆಟರ್ಸ್ಗೆ ಇವಾಗ ಐ ಪಿ ಎಲ್ ಹೆಂಗೆ ಸಿಗುತ್ತೋ ನಮಗೆ ಆರ್ಟಿಸ್ಟ್ಗಳಿಗೆ ಬಿಗ್ ಬಾಸ್ ಒಂದು ಸ್ಟೇಜ್. ಆ ಸ್ಟೇಜ್ನ ಕರೆಕ್ಟಾಗಿ ಬಳಸ್ಕೊಬೇಕು ನಾವು. ಆಮೇಲೆ ಆ ಶೋಗೆ ಬರಬೇಕಾದ್ರೆ ಅದು ನಮ್ಮ ತಾಯಿ ಆಸೆ ಅಂತಲೇ ನಾನು ಮುಂಚೆನೂ ಹೇಳಿದ್ದೀನಿ. ಅದು ಇವಾಗ ನಮ್ಮ ತಾಯಿ ಇಲ್ದಿರೋ ಕಾರಣ ಅದನ್ನೊಂದು ಇನ್ನೊಂದು ಮಟ್ಟಿಗೆ ನಾನು ಗೆಲ್ಲಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಆ ಶೋ ಗೆದ್ದರೆ ಅದು ನಮ್ಮ ತಾಯಿಗೆ ಅರ್ಪಿಸ್ಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು. ಸೊ ಅದನ್ನೆಲ್ಲ ನಾವು ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರ್ತೀವಲ್ಲ. ಮತ್ತು ವೆರಿ ಫಸ್ಟ್ ಸೀಸನ್ನು ಅಣ್ಣಂದು ಫೋಟೋಶೂಟ್ ನಡೀತಾ ಇರುತ್ತೆ. ಸೊ ಅಲ್ಲಿ ಹೋಗಿ ನಾನು ನಮ್ಮದಲ್ಲಿ ಒಂದು ಸೀರಿಯಲ್ ನಡೀತಾ ಇರುತ್ತೆ, ಚಿಟ್ಟೆ ಹೆಜ್ಜೆ ಸೀರಿಯಲ್ ನಡೀತಾ ಇರುತ್ತೆ. ಸೊ ಅಲ್ಲಿ ಹೋಗಿದಾಗ ಇಲ್ಲ, ಇದು ಬಿಗ್ ಬಾಸ್ ಶೋ ಬರೀ ಮೈನ್ ಸೆಲೆಬ್ರಿಟೀಸ್ಗಳಿಗೆ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಗೆ ಸಿಗಲ್ಲ ಅಂತ ಇತ್ತು. ಸೊ ಓಕೆ ಫೈನ್, ಬಟ್ ಸುಮಾರು ಸರಿ ನಾವು ಅದು ನೋಡ್ಬೇಕಾ ಶೋಗಳು ನೋಡ್ಬೇಕಾದ್ರೆ ಪ್ರತಿ ಸೀಸನಲ್ಲಿ ನಮ್ಮಅಮ್ಮ ಹೇಳೋರು, ನೀನು ಯಾಕೆ ಹೋಗೋಕ್ಕಾಗಲ್ಲ, ನೀನು ಸೆಲೆಬ್ರಿಟಿ ಅಲ್ವಾ ಇವಾಗ ಅಂತ ಅಂದ್ಬಿಟ್ಟು. ಹೌದು ಮಮ್ಮಿ, ಸೆಲೆಬ್ರಿಟಿನೇ, ಬಟ್ ಅದಕ್ಕೂ ಒಂದು ಟೈಮ್ ಅಂತ ಬರಬೇಕು. ಆಮೇಲೆ ಇವಾಗ ನನ್ನ ಆ ಸೆಲೆಬ್ರಿಟಿ ಅನ್ನೋ ಕ್ವಾಲಿಟಿಗಳಿಗೆ ಇನ್ನೂ ಜಾಸ್ತಿ ಆ್ಯಡಪ್ ಆಗಬೇಕು, ಸಿನಿಮಾಗಳು ಆ್ಯಡಪ್ ಆಗಬೇಕು, ಮತ್ತು ಸೀರಿಯಲ್ಗಳು ಆ್ಯಡಪ್ ಆಗಬೇಕು. ಅದೆಲ್ಲ ಒಂದು ತೂಕ ಬಂದಾಗ ನನ್ನನ್ನು ಆಬ್ವಿಯಸ್ಲಿ ಕರೀತಾರೆ, ಅವಾಗ ನಾನು ಹೋಗೇ ಹೋಗ್ತೀನಿ ಅಂತಲೇ ನಾನು ಇದಿದ್ದು. ಆಮೇಲೆ ಈ ಶೋನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಬೇಕು ನಾವು. ಎಲ್ಲ ಹೇಳ್ದಂಗೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಸಿಗೋವಂಥ ಒಂದು ರೆಕಗ್ನೈಸೇಷನ್ ಇರುತ್ತಲ್ಲ, ಪ್ರತಿಯೊಬ್ಬರು ಮನೆ ಮನೆಗೂ ನಾವು ರೀಚ್ ಆಗ್ತೀವಿ, ಪ್ರತಿಯೊಬ್ಬರಿಗೂ ನಾವು ತಲೆಯಲ್ಲಿ ಅದು ಕೂತ್ಕೊಂಡ್ಬಿಡುತ್ತೆ. ಅವ್ರು ರಂಜಿತ್ ಈ ಥರ ಇವಾಗ ನೀವೇ ಹೇಳ್ದಂಗೆ ಈ ಆನೆ ಅನ್ನೋ ಪದ ಕೊಟ್ಟರು, ಮತ್ತು ಮದಗಜ ಅಂತ ಒಂದು ಇವಾಗ ಪಟ ಕೊಡ್ತಾ ಇದ್ದಾರೆ, ನೀವು ಯಾವ ಥರ ಸ್ವೀಕರಿಸ್ತೀರ ಅಂತ ಸಿ, ಇದೆಲ್ಲ ನಮಗೆ ಇದ್ರೊಳಗೆ ಬಂದಾಗ ನಮ್ಗೆ ಬರುವಂಥದ್ದು. ಅಲ್ಲಿ ಜನಗಳು ನಮ್ಮನ್ನ ಡೈಲಿ ನೋಡ್ತಾ ಇರ್ತಾರಲ್ಲ, ಸೀರಿಯಲ್ ಮಾಡೋದು ಬೇರೆ ಥರ. ಸೀರಿಯಲಲ್ಲಿ ನಾನು ಹಲವಾರು ರೀತಿಯಲ್ಲಿ ಕಾಣಿಸ್ಕೊಂಡಿದ್ದೀನಿ. ಈ ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ನಾನಾಗಿರಬೇಕು ಅಂತ ಬಂದಾಗ ನನ್ನ ವ್ಯಕ್ತಿತ್ವನ ಅವರು ಗುರುತಿಸಿ ಅವ್ರು ಏನು ಮಾತಾಡಬೇಕು, ಹೇಗಿರಬೇಕು ಅನ್ನೋದನ್ನು ಅವ್ರು ಒಂದು ಕೊಡೋ ಒಂದು ಟೈಟ್ಲ್ಗಳಿರುತ್ತಲ್ಲ, ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ ಒಂದು ಆರ್ಟಿಸ್ಟ್ಗೆ. ಇದೆಲ್ಲ ನಮಗೆ ಒಂದು ಈ ಬ್ಯಾಡ್ಜಸ್ ಕೊಟ್ಟಂಗೆ ನಮಗೆ. ಇವಾಗ ಒಂದು ಪೊಲೀಸ್ ಒಂದೊಂದು ಪೋಸ್ಟ್ಗಳು ಹೋಗುತ್ತಲ್ಲ, ಸೊ ಆ ಥರ ನಮಗೆ ಇದು ಒಂದೊಂದೇ ಆ್ಯಡಪ್ ಆಗ್ತಾ ಇರುತ್ತೆ. ಬಿಗ್ ಬಾಸ್ ಅನ್ನೋ ಟೈಟ್ಲು ನನ್ನ ಲೈಫಲ್ಲಿ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಆರ್ಟಿಸ್ಟ್ಗಳ ಲೈಫಲ್ಲೂ ತುಂಬಾ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆಮೇಲೆ ಅವ್ರಿಗೆ ಸಿಗುವಂಥ ಒಂದು ಆ ಮೀಡಿಯಾ ಅಟೆನ್ಷನ್ಸು ಮತ್ತು ಪ್ಲಾಟ್ಫಾರ್ಮ್ಸ್ಗಳಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಇನ್ನೊಂದು ಹುಮ್ಮಸ್ ಬರುತ್ತೆ, ನೆಕ್ಸ್ಟ್ ನಾವು ಏನಾದ್ರು ಒಂದು ಮಾಡಬೇಕು ಅಂತ. ಕೆಲವರು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಕೆಲವರು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ನಾನು ಕಂಡಂಗೆ ಬಿಗ್ ಬಾಸ್ ಬಂದು ಹೋಗಿರೋಂಥವ್ರು ಕೆಲವರೆಲ್ಲ ಈಗಲೂ ಕಣ್ಮರೆ ಆಗಿದ್ದಾರೆ. ಸೊ ನಮಗೆ ಈ ವೇದಿಕೆ ಸಿಕ್ಕಿದಾಗ ಎಸ್ ವಿ ಹ್ಯಾವ್ ಟು ಯೂಟಿಲೈಸ್ ಇಟ್. ಅದನ್ನು ಒಳ್ಳೆ ರೀತಿಯಲ್ಲಿ ಇವಾಗ ನಾನು 15 ದಿವಸ ಇದ್ದೋದೆ, ಇವಾಗ ನಾನು ತಗೋತಾರಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಎಲ್ಲರ ಕಡೆಯಿಂದ ಬರ್ತಾ ಇರೋ ಒಂದು ಪಾಸಿಟಿವ್ ವೈಬ್ಸ್ ಏನು ಬರ್ತಾ ಇದೆಯಲ್ಲ, ಒಳಗೆ ಹೋಗಲೇಬೇಕು, ಒಳಗೆ ಹೋಗ್ತೀರಾ. ಸೊ ಈ ಥರ ಇದ್ದಾಗ ಒಂದು ಹೋಪ್ಸು ಇದೆ, ಹೌದು ನಂಗೆ ಯಾವಾಗ ಬೇಕಾದ್ರೆ ಕರಿಬೋದು, ನಾನು ಒಳಗೆ ಹೋಗೋಣ, ಒಳಗೆ ಹೋದ್ಮೇಲೆ ನಾನು ಪರ್ಫಾರ್ಮೆನ್ಸ್ ಮಾಡ್ತೀನಿ. ಅದು ಸಿಕ್ಕಿಲ್ಲ ಅಂದರೆ ಆಲ್ಟರ್ನೇಟ್ ಆಗಿ ಏನು, ಇವಾಗ ನಂಗೆ ಸಿಕ್ಕಿರೋಂಥ ಒಂದು ಸಣ್ಣ ರೆಕಗ್ನೈಸೇಷನ್ನು ಅದನ್ನು ಇನ್ನೂ ದೊಡ್ಡದು ಮಾಡ್ಕೊಬೇಕು ಅಂದರೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಇಲ್ಲ ಒಂದು ಒಳ್ಳೆ ಸೀರಿಯಲ್ ಮಾಡ್ತೀವ, ಇಲ್ಲ ಒಂದು ಒಳ್ಳೆ ಶೋಗಳು ಮಾಡ್ತೀವ, ಅದ್ರ ಮೂಲಕ ರಂಜಿತ್ತು ಇನ್ನೂ ಎತ್ತರವಾಗಿ ಕಾಣಿಸ್ಬೇಕು. ಆದರೆ ಇವಾಗ ಈ ಪ್ಲಾಟ್ಫಾರ್ಮ್ನ ನಾನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ, ನನ್ನಂಥ ದೊಡ್ಡ ಇನ್ನೊಬ್ಬ ಇರಲ್ಲ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಒಂದು ಸಿನಿಮಾ ಗಿನ್ಮಾ ಮಾಡಿ ಅದನ್ನು ನಾವು ಜನಗಳ
ಇಲ್ಲ ಇವ್ನು ಬಂದು ಸುಮ್ಮನೆ ಕೂತಿಲ್ಲ, 15 ದಿವಸ ಇದ್ರು ನೋಡು ಈ ಮಟ್ಟಿಗೆ ಒಂದು ಸಿನಿಮಾ ಮಾಡ್ತಿದ್ದಾನೆ, ಈ ಮಟ್ಟಿಗೆ ಒಂದು ಶೋ ಮಾಡ್ತಿದ್ದಾನೆ. ಸೊ ಆ ರೀತಿ ನಾವು ಪೋರ್ಟ್ರೇ ಆಗಬೇಕೇ ಹೊರತು ಬಂದು ಸುಮ್ಮನೆ ಖಾಲಿ ಆಗ್ಬಿಟ್ಟೆ ಅವನು ಇದಕ್ಕೆ ಬಂದಿದ್ದ ಶೋಗೆ ಅಂತ ಆ ಥರ ಆಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀವಿ. ಬಟ್ ಶೋ ಈಸ್ ಲೈಕ್ ಗುಡ್ ಪ್ಲಾಟ್ಫಾರ್ಮ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್, ಯಾರೇ ಬಂದ್ರು ಅಷ್ಟೇ.